ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಗುಡ್ ಮಾರ್ನಿಂಗ್ ಮಕ್ಕಳಾ. ನಿಮಗೆಲ್ಲ ಆಟ ಆಡೋದು ಅಂದರೆ ತುಂಬ ಇಷ್ಟ ಅಲ್ವಾ? ಹಾಗೆ ಯಾವ್ಯಾವ ಆಟ ಇಷ್ಟ ನಿಮಗೆ? ಕ್ರಿಕೆಟ್, ಸೈಕ್ಲಿಂಗ್, ವಾಲಿಬಾಲ್, ಫುಟ್ಬಾಲ್, ಬ್ಯಾಡ್ಮಿಂಟನ್, ಖೋಖೋ, ಹೀಗೆ ತುಂಬ ಆಟಗಳನ್ನು ಆಡ್ತೀರಿ ಅಲ್ವಾ? ನನ್ನ ಫೇವ್ರೇಟ್ ಆಟ ಕ್ರಿಕೆಟ್. ಕ್ರಿಕೆಟಲ್ಲಿ ನನಗೆ ಮಹೇಂದ್ರ ಸಿಂಗ್ ಧೋನಿ ಅಂತಂದರೆ ತುಂಬ ಇಷ್ಟ. ಯಾರು? ಮಹೇಂದ್ರ ಸಿಂಗ್ ಧೋನಿ, ಹಾಗೆ ಹರ್ಭಜನ್ ಸಿಂಗ್, ಇವರು ನನ್ನ ಫೇವ್ರೇಟ್ ಕ್ರಿಕೆಟ್ ಪ್ಲೇಯರ್ಸ್. ಹಾಗೆಯೇ ನನಗೆ ರನ್ನಿಂಗ್ ಅಂದರೂ ತುಂಬ ಇಷ್ಟ. ರನ್ನಿಂಗಲ್ಲಿ ಯಾರು ಇಷ್ಟ ನನಗೆ? ಪಿ ಟಿ ಉಷಾ. ಪಿ ಟಿ ಉಷಾ ಅಂದರೆ ತುಂಬ ಇಷ್ಟ. ನಿಮಗೂ ಕೂಡ ಹಾಗೆ ಪ್ಲೇಯಿಂಗ್ ಗೇಮ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ? ಯು ಆಲ್ಸೋ ಹ್ಯಾವ್ ದ ಇಂಟ್ರೆಸ್ಟ್ ಇನ್ ಗೇಮ್ಸ್ ಲೈಕ್ ಮೀ. ಸೊ ಅವರ್ ನೆಕ್ಸ್ಟ್ ಲೆಸನ್ ಈಸ್ ಆಲ್ಸೋ ಅಬೌಟ್ ದ ಸ್ಪೋರ್ಟ್ಸ್ ಆರ್ ದ ಗೇಮ್ಸ್. ಸೊ ವಾಟ್ ಈಸ್ ದ ನೆಕ್ಸ್ಟ್ ಲೆಸನ್? ವಿಚ್ ಯಾವುದು ಹೊಸ ಮುಂದಿನ ಲೆಸನ್? ಅದು ಮ್ಯಾಗ್ನಿಫಿಷೆಂಟ್ ಮೇರಿ. ಮೇರಿ ಅಂದರೆ ಅವರು, ಅವರ ಪೂರ್ತಿ ಹೆಸರು ಮೇರಿ ಕಾಮ್. ಹರ್ ಫುಲ್ ನೇಮ್ ಈಸ್ ಮೇರಿ ಕಾಮ್. ಮೇರಿ ಕಾಮ್ ಅಂದರೆ ಯಾರು? ಎನಿ ಐಡಿಯಾ ಯಾರಂತ ಗೊತ್ತಾ? ಮೇರಿ ಕಾಮ್, ಶೀ ಈಸ್ ಅ ಬಾಕ್ಸರ್. ಇಂಡಿಯನ್ ಫಸ್ಟ್ ಇಂಡಿಯನ್ ವುಮನ್ ಬಾಕ್ಸರ್. ಅವರು ಪ್ರಥಮ ಮಹಿಳಾ, ಭಾರತೀಯ ಪ್ರಥಮ ಮಹಿಳಾ ಬಾಕ್ಸರ್. ಓಕೆ, ಅವ್ರ ಬಗ್ಗೆ ಕಲಿಯೋಣ. ಅವರು ಹುಟ್ಟಿದ್ದು ಉತ್ತರ ಭಾರತದಲ್ಲಿ. ಶೀ ಬಾರ್ನ್ ಇನ್ ನಾರ್ತ್ ವೆಸ್ಟ್ ಲೈಕ್ ಇನ್ ದ ಸ್ಟೇಟ್ ಆಫ್ ಅಸ್ಸಾಂ. ಅವರು ಅಸ್ಸಾಂ ರಾಜ್ಯದಲ್ಲಿ ಹುಟ್ಟಿದ್ರು. ಅವ್ರ ತಂದೆ ತಾಯಿ ರೈತರಾಗಿದ್ದರು. ಹರ್ ಪ್ಯಾರೆಂಟ್ಸ್ ವೇರ್ ಫಾರ್ಮರ್ಸ್ ಆ್ಯಂಡ್ ಶಿ ವಾಸ್ ದ ಎಲ್ಡೆಸ್ಟ್ ಡಾಟರ್. ಅವರು ಮೊದಲೇ ಮಗಳಾಗಿದ್ಲು. ಶಿ ಹ್ಯಾಡ್ ಫೋರ್ ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವರು, ಜೊತೆಗೆ ಹುಟ್ಟಿದವರು. ಅಂದರೆ ನಮ್ಮ ಅಕ್ಕ, ಅಣ್ಣ, ತಮ್ಮ, ತಂಗಿ, ಇವರನ್ನು ನಾವೇನಂತ ಕರಿತೀವಿ? ಸಿಬ್ಲಿಂಗ್ಸ್. ಹಾಗೆ ಇವಳಿಗಿಂತ ಚಿಕ್ಕವರು ನಾಲ್ಕು ಜನ ಇದ್ದರು. ಸಿಬ್ಲಿಂಗ್ಸ್ ಮೀನ್ಸ್ ವಾಟ್? ಅವರ್ ಬ್ರದರ್ಸ್ ಸಿಸ್ಟರ್ಸ್. ಎಲ್ಡರ್ ಬ್ರದರ್, ಎಂಗರ್ ಬ್ರದರ್, ಎಂಗರ್ ಸಿಸ್ಟರ್, ಎಂಗರ್ ಬ್ರದರ್. ಓಕೆ, ಬಟ್ ಶೀ ವಾಸ್ ದ ಎಲ್ಡರ್ ಒನ್. ಮೇರಿ ಕಾಮ್ ವಾಸ್ ದ ಎಲ್ಡರ್ ಒನ್ ಆ್ಯಂಡ್ ಹರ್ ಶೀ ಹ್ಯಾಡ್ ಫೋರ್ ಸಿಬ್ಲಿಂಗ್ಸ್ ಆ್ಯಂಡ್ ಶಿ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್ ವೆನ್ ಶಿ ವಾಸ್ ಸ್ಮಾಲ್. ಆ್ಯಂಡ್ ವೈಲ್ ಗೋಯಿಂಗ್ ಟು ಸ್ಕೂಲ್ ಶಿ ಯೂಸ್ ಟು ಲುಕ್ ಆಫ್ಟರ್ ಹರ್ ಸಿಬ್ಲಿಂಗ್ಸ್, ಮೀನ್ಸ್ ಹರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆ್ಯಸ್ ವೆಲ್ ಶಿ ಯೂಸ್ ಟು ಹೆಲ್ಪ್ ಹರ್ ಪ್ಯಾರೆಂಟ್ಸ್ ಇನ್ ದ ಫಾರ್ಮ್. ಅವಳು ಶಾಲೆಗೆ ಹೋಗುವಾಗ ಏನು ಮಾಡ್ತಿದ್ಲು? ತನ್ನ ಅಕ್ಕ ತಮ್ಮ, ಅಣ್ಣ ತಂಗಿ, ತಮ್ಮ ತಂಗಿಯರನ್ನ ನೋಡಿಕೊಂಡು ಹಾಗೆ ಅವ್ರ ಅಪ್ಪ ಅಮ್ಮನಿಗೆ ಹೊಲದ ಕೆಲಸದಲ್ಲೂ ಕೂಡ ಸಹಾಯ ಮಾಡ್ತಿದ್ಲು. ಎಂಟನೇ ತರಗತಿವರೆಗೂ ಅವಳು ಏನು ಮಾಡಿದ್ಲು? ಟಿಲ್ ಏತ್ ಸ್ಟ್ಯಾಂಡರ್ಡ್ ಶಿ ಸ್ಟಡೀಡ್ ಹರ್ ಸ್ಕೂಲಿಂಗ್ ಇನ್ ಹರ್ ವಿಲೇಜ್. ಎಂಟನೇ ತರಗತಿವರೆಗೂ ಅವಳು ತನ್ನ ಊರಲ್ಲೇ ಇದ್ದಂತಹ ಸ್ಕೂಲ್ ಶಾಲೆಯಲ್ಲಿ ಕಲಿತ್ಲು. ನೈನ್ತ್ ಆ್ಯಂಡ್ ಟೆಂತ್ ಶಿ ಶಿಫ್ಟೆಡ್ ಟು ದ ನಿಯರ್ ಬೈ ಟೌನ್. ಒಂಬತ್ತನೇ ಮತ್ತು ಹತ್ತನೇ ತರಗತಿಗೋಸ್ಕರ ತಮ್ಮ ಊರಿನ ಹತ್ತಿರ ಇರುವಂಥ ಒಂದು ಪಟ್ಟಣಕ್ಕೆ ಹೋದ್ಲು. ಬಟ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಇನ್ ಮೆಟ್ರಿಕ್ಯುಲೇಷನ್ ಎಕ್ಸಾಮ್, ಟೆಂತ್ ಸ್ಟ್ಯಾಂಡರ್ಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೆಟ್ರಿಕ್ಯುಲೇಷನ್ ಎಕ್ಸಾಮ್, ಶಿ ಕುಡ್ ನಾಟ್ ಪಾಸ್ ಇನ್ ಇಟ್. ಅವಳು ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಪಾಸ್ ಆಗೋಕ್ಕೆ ಆಗಲಿಲ್ಲ. ದೆನ್ ವಾಟ್ ಶಿ ಡಿಡ್? ಶಿ ಡಿಸ್ಕಂಟಿನ್ಯೂಡ್ ಹರ್ ಸ್ಟಡೀಸ್. ಅವಳು ತನ್ನ ಓದನ್ನು ಸ್ವಲ್ಪ ಸಮಯದವರೆಗೆ ನಿಲ್ಲಿಸಿದ್ಲು. ಶಿ ಡಿಸ್ಕಂಟಿನ್ಯೂಡ್ ಆ್ಯಂಡ್ ಆಫ್ಟರ್ ಸಮ್ ಡೇಸ್, ಕೆಲವು ದಿನಗಳ ನಂತರ ತನ್ನ ಓದನ್ನು ಮುಂದುವರಿಸಿದ್ಲು. ಶಿ ಕಂಟಿನ್ಯೂಡ್ ಆ್ಯಂಡ್ ಶಿ ಟುಕ್ ಅ ಡಿಗ್ರಿ. ಅವಳು ಇಂಫಾಲಲ್ಲಿ ಒಂದು ಕಾಲೇಜಿಂದ ಡಿಗ್ರಿ ಮುಗಿಸಿದ್ಲು. ಶಿ ಕಂಪ್ಲೀಟೆಡ್ ಹರ್ ಡಿಗ್ರಿ ಇನ್ ಅ ಕಾಲೇಜ್ ಇನ್ ಇಂಫಾಲ್. ಆ್ಯಂಡ್ ದೆನ್ ಶಿ ವಾಸ್ ಅ ಗುಡ್ ಸ್ಪೋರ್ಟ್ಸ್ಮನ್ ವೆನ್ ಶಿ ವಾಸ್ ಇನ್ ಸ್ಕೂಲ್ ಆ್ಯಂಡ್ ಕಾಲೇಜ್. ಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಓದುವಾಗ ಅವಳು ಒಬ್ಬ ಒಳ್ಳೆ ಕ್ರೀಡಾಪಟು ಆಗಿದ್ಲು. ಆದರೆ ಅವಳು ಯಾವತ್ತೂ ಕೂಡ ಏನಾಡಿರಲಿಲ್ಲ ಬಾಕ್ಸಿಂಗ್ ಆಡಿರಲಿಲ್ಲ. ಶಿ ನೆವರ್ ಪ್ಲೇಡ್ ಬಾಕ್ಸಿಂಗ್ ವೆನ್ ಶಿ ವಾಸ್ ಇನ್ ಸ್ಕೂಲ್. ಶಿ ವಾಸ್ ಗುಡ್ ಇನ್ ಥ್ರೋಬಾಲ್ ಆ್ಯಂಡ್ ಶಾರ್ಟ್ ಪುಟ್ ಆ್ಯಂಡ್ ಅದರ್ ಗೇಮ್ಸ್. ಆ್ಯಂಡ್ ಒನ್ ಡೇ ವೆನ್ ಶಿ ಹರ್ಡ್ ಅಬೌಟ್ ದ ಡಿಂಕೋ ಶಾ, ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ವಿನ್ ದ ಸಿಲ್ವರ್ ಮೆಡಲ್ ಇನ್ ದ ಏಷ್ಯನ್ ಗೇಮ್ಸ್ ಫ್ರಾಮ್ ಇಂಡಿಯಾ ಇನ್ ಬಾಕ್ಸಿಂಗ್. ದೆನ್
ಯಾವಾಗ ಅವಳು ಡಿಂಕೋ ಶಾ ಅನ್ನೋರ ಬಗ್ಗೆ ಕೇಳಿದ್ಲು, ಅವರು ಏಷ್ಯನ್ ಗೇಮ್ಸಲ್ಲಿ ಬೆಳ್ಳಿ ಪದಕ ವಿಜೇತರು. ಯಾವಾಗ ಅವ್ರ ಬಗ್ಗೆ ಕೇಳಿದ್ಲು ಅವಾಗ ಅವಳು ಏನು ಮಾಡಿದ್ಲು, ಬಾಕ್ಸಿಂಗಲ್ಲಿ ಇಂಟ್ರೆಸ್ಟ್ ಬೆಳೆಸ್ಕೊಂಡ್ಲು, ಬಾಕ್ಸಿಂಗಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ಲು. ವೆನ್ ಶಿ ಹರ್ಡ್ ಅಬೌಟ್ ದ ಡಿಂಕೋ, ಶಿ ಡೆವಲಪ್ ದ ಇಂಟ್ರೆಸ್ಟ್ ಇನ್ ಬಾಕ್ಸಿಂಗ್. ದೆನ್ ಶಿ ಡಿಸೈಡೆಡ್ ಟು ಟೇಕ್ ಅ ಪ್ರೊಫೆಷ್ನಲ್ ಕೋಚಿಂಗ್ ಇನ್ ಬಾಕ್ಸಿಂಗ್. ಅವಾಗ ಅವಳು ಏನಂತ ಡಿಸೈಡ್ ಮಾಡಿದ್ಲು, ನಾನು ಕೂಡ ಬಾಕ್ಸಿಂಗಲ್ಲಿ ಕೋಚಿಂಗ್ ತಗೊತೀನಿ. ಆಮೇಲೆ ಅವಳ ಅಪ್ಪ ಅಮ್ಮನ ಒಪ್ಪಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಲು. ಶಿ ಟ್ರೈಡ್ ಅ ಲಾಟ್ ಟು ಗೆಟ್ ದ ಪರ್ಮಿಷನ್ ಫ್ರಮ್ ಹರ್ ಪ್ಯಾರೆಂಟ್ಸ್, ಬಟ್ ಹರ್ ಪ್ಯಾರೆಂಟ್ಸ್ ವೆರ್ ನಾಟ್ ರೆಡಿ ಟು ಗಿವ್ ಪರ್ಮಿಷನ್ ಟು ಹರ್. ಅವ್ರ ಅಪ್ಪ ಅಮ್ಮ ಅವಳಿಗೆ ಹೂ ಅನ್ನೋದಕ್ಕೆ ತುಂಬ ಇದನ್ನು ಮಾಡಿದರು, ಅವ್ರು ಒಪ್ಕೊಳ್ಳಿಲ್ಲ. ಒಪ್ಪೋದಕ್ಕೆ ತುಂಬ ಒಪ್ಪಿಸೋದಕ್ಕೆ ಅವಳು ತುಂಬ ಪ್ರಯತ್ನ ಪಟ್ಲು. ಬಟ್ ಒನ್ ಡೇ, ವಾಟ್ ವಾಸ್ ದ ರೀಸನ್, ಏನು ಕಾರಣ, ವೈ ಹರ್ ಪ್ಯಾರೆಂಟ್ಸ್ ವಾರ್ ನಾಟ್ ಅಗ್ರೀಡ್, ಅವ್ಳ ಅಪ್ಪ ಅಮ್ಮ ಯಾಕೆ ಒಪ್ಕೊತಾ ಇರಲಿಲ್ಲ, ಬಿಕಾಸ್ ಹರ್ ಫಾದರ್ ವಾಸ್ ವರೀಡ್. ಅವ್ರ ಅಪ್ಪನಿಗೆ ಚಿಂತೆ ಆಗಿತ್ತು. ವಾಟ್ ವಾಸ್ ದ ವರಿ, ಏನು ಚಿಂತೆ ಆಗಿತ್ತು, ಇಫ್ ಮೈ ಡಾಟರ್ ಬಿಕಮ್ಸ್ ದ ಬಾಕ್ಸರ್, ಹೂ ವಿಲ್ ಮ್ಯಾರಿ ಟು ಹರ್. ನನ್ನ ಮಗಳು ಬಾಕ್ಸರ್ ಆದರೆ ಅವಳನ್ನು ಯಾರು ಮದುವೆ ಆಗ್ತಾರೆ? ದೆನ್ ಫೈನಲಿ ಮೇರಿ ಗಾಟ್ ದ ಪರ್ಮಿಷನ್ ಫ್ರಮ್ ಹರ್ ಪ್ಯಾರೆಂಟ್ಸ್. ಆದರೂ ಕೊನೆಗೆ ಮೇರಿ ಬಿಡದೆ, ಹಠ ಬಿಡದೆ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿದ್ಲು. ಒಪ್ಪಿಸಿದ ಮೇಲೆ ಏನಾಯಿತು, ಅವಳು ಪ್ರೊಫೆಷನ್ ಕೋಚಿಂಗ್ ಜಾಯ್ನ್ ಆದ್ಲು, ಪ್ರೊಫೆಷ್ನಲ್ ಕೋಚಿಂಗ್ ಜಾಯ್ನ್ ಆದ್ಲು. ದೆನ್ ಶಿ ಜಾಯಿನ್ ಫಾರ್ ದ ಪ್ರೊಫೆಷ್ನಲ್ ಕೋಚಿಂಗ್. ಹರ್ ಕೋಚ್ ವಾಸ್ ನಾಟ್ ರೆಡಿ ಟು ಗೆಟ್ ಟೇಕ್ ಹರ್ ಇನ್ ದ ಕ್ಲಾಸ್. ಅವಳ ಕೋಚ್ ಏನಿದ್ರಲ್ಲ, ಅವರು ಇವಳನ್ನು ಕ್ಲಾಸಲ್ಲಿ ತೊಗೊಳೋದಕ್ಕೆ ತಯಾರಿರಲಿಲ್ಲ. ವೈ ಹಿ ವಾಸ್ ನಾಟ್ ರೆಡಿ ಟು ಟೇಕ್ ಹರ್ ಇನ್ ದ ಕ್ಲಾಸ್, ಯಾಕೆ ತಯಾರಿರಲಿಲ್ಲ, ಬಿಕಾಸ್ ಹಿ ವಾಸ್ ಗೆಟಿಂಗ್ ಫಿಯರ್, ಹಿ ವಾಸ್ ಇನ್ ಫಿಯರ್. ಅವರು ಸ್ವಲ್ಪ ಭಯದಲ್ಲಿದ್ದರು, ನಾಳೆ ಇವಳು ಸ್ವಲ್ಪ ದಿನ ಬಂದು ಮುಂದೆ ಬರದೇ ಇದ್ದರೆ ಏನು ಉಪಯೋಗ, ಇಫ್ ಶಿ ಡಸಂಟ್ ಕಂಟಿನ್ಯೂ ದಿಸ್ ದೆನ್ ವಾಟ್ ಈಸ್ ದ ಯೂಸ್, ಇಟ್ ಈಸ್ ಆಲ್ ಲೈಕ್ ಟೈಮ್ ವೇಸ್ಟ್, ಇಟ್ ಈಸ್ ಆಲ್ ಲೈಕ್ ಅ ವೇಸ್ಟ್ ಆಫ್ ಟೈಮ್, ಇದೆಲ್ಲ ವ್ಯರ್ಥ, ಸಮಯ ವ್ಯರ್ಥ ಮಾಡ್ದಂಗೆ. ದೆನ್ ಶಿ ಟೋಲ್ಡ್ ಹಿಮ್, ಶಿ ಪ್ರಾಮಿಸ್ಡ್ ಹಿಮ್. ಅವಳು ಏನು ಮಾಡಿದ್ಲು, ಮೇರಿ ಕಾಮ್ ಅವ್ರಿಗೆ ಭಾಷೆ ಕೊಟ್ಲು, ಪ್ರಾಮಿಸ್ ಮಾಡಿದ್ಲು ಏನಂತ, ನಾನು ಇದನ್ನು ತುಂಬ ಸೀರಿಯಸ್ಸಾಗಿ ತೊಗೊತೀನಿ, ಐ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ, ಐ ವಿಲ್ ಡೂ ಇಟ್ ಫ್ರಾಮ್ ಹೋಲ್ ಹಾರ್ಟೆಡ್, ನಾನು ಇದನ್ನು ಮನಸ್ಫೂರ್ತಿಯಾಗಿ ಮಾಡ್ತೀನಿ. ಒಂದಿನ ನಾನು ನಿಮ್ಮ ಹೆಸರನ್ನು ಈ ಜಗತ್ತಿಗೆ ನಿಮ್ಮ ಹೆಸರಿಗೆ ಕೀರ್ತಿ ತಂದು ತೋರಿಸ್ತೀನಿ, ಐ ವಿಲ್ ಡೂ ಇಟ್ ಹೋಲ್ ಹಾರ್ಟೆಡ್ಲಿ, ಯು ಒನ್ ಡೇ ಯು ವಿಲ್ ಓನ್ಲಿ ಅಪ್ರಿಷಿಯೇಟ್ ಮೀ. ದೆನ್ ಶಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್, ವರ್ಕಿಂಗ್ ಆನ್ ಇಟ್ ಡಬಲ್. ಅವಳು ಅದರ ಕೋಚಿಂಗ್ ಹೋಗೋಕ್ಕೆ ಶುರು ಮಾಡಿದ್ಲು, ಅದರ ಅಲ್ಲಿ ಎಲ್ಲರಿಗಿಂತಲೂ ಜಾಸ್ತಿ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದ್ಲು. ಶಿ ಪ್ರಾಕ್ಟೀಸ್ಡ್ ಡಬಲ್ ಮೋರ್ ದ್ಯಾನ್ ದ ಅದರ್ಸ್, ಬೇರೆಯವ್ರಿಗಿಂತಲೂ ಜಾಸ್ತಿ ಅಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ದೆನ್ ಹರ್ ಕೋಚ್ ವಾಸ್ ವೆರಿ ಹ್ಯಾಪಿ, ಅವಳು ಪ್ರಾಕ್ಟೀಸ್ ಮಾಡೋದು ನೋಡಿ, ಅವಳು ಅದರಲ್ಲಿ ಆಸಕ್ತಿ ತೋರಿಸಿದ್ ನೋಡಿ ಅವಳ ಕೋಚು ತುಂಬ ಸಂತೋಷಪಟ್ಟರು. ಹಿ ವಾಸ್ ವೆರಿ ಹ್ಯಾಪಿ ಟು ಸಿ ಹರ್ ವರ್ಕಿಂಗ್ ಹಾರ್ಡ್ ಟು ಲರ್ನ್ ದ ಬಾಕ್ಸಿಂಗ್. ಸೊ ನಾವು ಏನಾದರೂ ಒಂದು ವಿಷಯನ ಕಲಿಬೇಕು ಅಂತಂದರೆ, ಇಫ್ ವಿ ವಾಂಟ್ ಟು ಲರ್ನ್ ಸಮ್ಥಿಂಗ್, ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಡೆಡಿಕೇಟ್ ಅವರ್ ಸೆಲ್ಫ್ ಟು ದ್ಯಾಟ್. ನಾವು ಹೊಸ ವಿಷಯ ಕಲಿಬೇಕಂದ್ರೆ ಏನು ಮಾಡಬೇಕು, ನಮ್ಮನ್ನು ನಾವು ಅದರಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೋಬೇಕು, ಇಲ್ಲಾಂದರೆ ಏನಾಗುತ್ತೆ, ಅದರ್ವೈಸ್ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಬಿ ಫಾರ್ ಇನ್ ಬಿಗಿನಿಂಗ್ ಇಟ್ ವಿಲ್ ಬಿ ವೆರಿ ನೈಸ್ಲಿ ವಿ ವಿಲ್ ಡೂ, ಆಫ್ಟರ್ ಸಮ್ ಡೇಸ್ ವಿ ಲೂಸ್ ಅವರ್ ಇಂಟ್ರೆಸ್ಟ್, ಆಫ್ಟರ್ ಸಮ್ ಮೋರ್ ಡೇಸ್ ವಿ ಸ್ಟಾಪ್ ಇಟ್. ನಾವೇನು ಮಾಡ್ತೀವಿ, ಪ್ರಾರಂಭದಲ್ಲಿ ತುಂಬ ಆಸಕ್ತಿಯಿಂದ ಹೋಗೋಕ್ಕೆ ಶುರು ಮಾಡ್ತೀವಿ ಏನೋ ವಿಷಯ ಕಲಿಯೋದಕ್ಕೆ, ಸ್ವಲ್ಪ ದಿನ ಆದಮೇಲೆ ನಮ್ಮ ಆಸಕ್ತಿ ಹೋದ್ಮೇಲೆ ಅದನ್ನು ಕಡಿಮೆ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬಿಟ್ಟು ಹಾಕ್ಬಿಡ್ತೀವಿ. ಸೊ ದ್ಯಾಟ್ ಈಸ್ ನಾಟ್ ದ ವೇ ಟು ಲರ್ನ್ ಎನಿಥಿಂಗ್, ಅದು ತಪ್ಪು. ನಾವು ಏನೋ ಒಂದು ವಿಷಯ ಕಲಿಬೇಕು ಅಂದರೆ ಅಲ್ಲಿ ಏನು ಮಾಡಬೇಕು, ಮನಸ್ಫೂರ್ತಿಯಾಗಿ ಆಸಕ್ತಿಯಿಂದ, ಪೂರ್ತಿ ಆಸಕ್ತಿಯಿಂದ ಕಲಿಬೇಕು. ಓಕೆ, ಸೊ ಟುಡೇ ಯುವರ್ ವರ್ಕ್ ಈಸ್, ಇವತ್ತು ನಿಮ್ಮ ಕೆಲಸ ಈ ಹೋಮ್ವರ್ಕ್ ಏನು ಅಂತಂದರೆ, ನೀವು ಫಸ್ಟ್ ಲೆಸನ್ನ ಕ್ವಶನ್ ಆನ್ಸರ್ಸ್ ಬರೆದಿದ್ದೀರಾ ಅಲ್ವಾ, ಯು ಹ್ಯಾವ್ ರಿಟನ್ ದ ಕ್ವಶನ್ ಆನ್ಸರ್ಸ್ ಆಫ್ ಲೆಸನ್ ನಂಬರ್ 1. ನೌ ಆನ್ ದ ನೆಕ್ಸ್ಟ್ ಪೇಜ್, ಹೊಸ ಪೇಜಲ್ಲಿ ಇನ್ ಯುವರ್ ನೋಟ್ಬುಕ್, ನಿಮ್ಮ ನೋಟ್ಬುಕ್ಕಿನ ಹೊಸ ಪೇಜಲ್ಲಿ ವಾಟ್ ಯು ವಿಲ್ ಡೂ, ಯು ವಿಲ್ ಸ್ಟಿಕ್ ದ ಫೋಟೋಸ್ ಆಫ್ ಸಮ್ ಸ್ಪೋರ್ಟ್ಸ್ ಪರ್ಸನ್, ಕೆಲವು ಕ್ರೀಡಾಪಟುಗಳ ಚಿತ್ರಗಳನ್ನು ಅಂಟಿಸ್ತೀರಾ. ಓಕೆ, ವಾಟ್ ಯು ವಿಲ್ ಡೂ, ಯು ವಿಲ್ ಸ್ಟಿಕ್ ದ ಫೋಟೋಸ್ ಆಫ್ ಸಮ್
ಸ್ಪೋರ್ಟ್ಸ್ ಪರ್ಸನ್ಸ್ ಕೆಲವು ಕ್ರೀಡಾಪಟುಗಳ ಚಿತ್ರಗಳನ್ನು ಅಂಟಿಸ್ತೀರಾ. ಓಕೆ, ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ವಿತ್ ದ ಲೆಸನ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗಿ ಈ ಪಾಠನ ಮುಂದುವರಿಸೋಣ. ಸೊ ಇವತ್ತಿನ ಕಲಿಕೆ ಏನು? ವಾಟ್ ವಿ ಲರ್ನ್ ಟುಡೇ? ವಿ ಲರ್ನ್ ದ್ಯಾಟ್ ಇಫ್ ವಿ ಆರ್ ಡೂಯಿಂಗ್ ಸಮಥಿಂಗ್, ವಿ ಆರ್ ಟ್ರೈಂಗ್ ಟು ಲರ್ನ್ ಸಮಥಿಂಗ್, ವಿ ಹ್ಯಾವ್ ಟು ಡೂ ಇಟ್ ಹೋಲ್ ಹಾರ್ಟೆಡ್ಲಿ. ನಾವು ಏನಾದರೂ ಹೊಸದನ್ನು ಕಲಿಬೇಕು ಅಥವಾ ಹೊಸದನ್ನು ಮಾಡಬೇಕು ಅಂದಾಗ ಏನು ಮಾಡಬೇಕು? ಅದನ್ನು ಮನಸಾರ ಮನಸ್ಫೂರ್ತಿಯಾಗಿ ಮಾಡಬೇಕು. ಓಕೆ, ಟೇಕ್ ಕೇರ್ ಚಿಲ್ಡ್ರನ್.